ನನಗಿನ್ ಜ್ವರ ಇದೆ. ನಿನ್ನೆಯಿಂದ ರಾತ್ರಿ 11:30 ಕರೆಂಟ್ ಇದಾಗ್ಬಿಟ್ಟು ಸಫರ್ ಮಾಡ್ತಾ ಇದ್ದ. ಇಷ್ಟು ರಕ್ತ ಸುರಿಯೋದು. ಇವಾಗ ಇದೆಲ್ಲ ಊಂಡ್ ಎಲ್ಲ ಬ್ಯಾಂಡೇಜ್ ಮಾಡಿ ಮಾಡಿ ಇವಾಗ ಓಪನ್ ಊಂಡಾಗ ಟ್ರೀಟ್ ಮಾಡಬೇಕು ಅಂತ ಡಾಕ್ಟರ್ ಹೇಳಿದೆ. ಅವನು ಅಭಿ ಅಂತ. ಅಭಿ, ಇದು ಡಯಾಬಿಟಿಕ್ ಬೇಕು. ಡಯಾಬಿಟಿಸ್ ಇದೆ, ಅದಕ್ಕೆ ಡೈಲಿ ಇಂಜೆಕ್ಷನ್ ಕೊಡು. 2 months ಇದಕ್ಕೆ, ಬಟ್ ಪ್ರೀಮಿಯರ್. ಬಟ್ ಡಾಕ್ಟರ್ ಹೇಳ್ದಂಗೆ ಎಲ್ಲ ಟ್ರೀಟ್ಮೆಂಟ್ ಮಾಡಿ ನೋಡ್ತಾ ಇದ್ದೀವಿ. ಊಟ ಇದು ಎಲ್ಲ ಮಾಡ್ಕೊಂಡು ಫಸ್ಟ್ ಕ್ಲಾಸ್ ಆಗಿದ್ದಾನೆ. ಇವನು ಟಫಿ ಅಂತ. ಹೀ ಈಸ್ ಸಫರಿಂಗ್ ಫ್ರಮ್ FIP. ಸಾರಿ, HIV. HIV ನಾ? ಎಸ್ ಸರ್. ದಯವೇ ಧರ್ಮದ ಮೂಲವಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿಯೂ ಎಂದರು ವಚನಕಾರ ಬಸವಣ್ಣ. ಈ ಸಾಲುಗಳಿಗೆ ಅನ್ವರ್ಥವಾಗುವಂತೆ ಬದುಕುತ್ತಿರುವ ಒಬ್ಬ ಮಹಾನ್ ಮಾನವತಾವಾದಿ ಮಹಿಳೆ ನಮ್ಮ ಮಧ್ಯೆ ಇದ್ದಾರೆ. ತಮ್ಮ ವೈಯಕ್ತಿಕ ಹಿತಾಸಕ್ತಿಗಳು ಲಾಭ ನಷ್ಟಗಳನ್ನು ಕಡೆಗಣಿಸಿ ಯಾರೂ ಅಷ್ಟಾಗಿ ಗಮನಿಸದ ಬೀಡಾಡಿ ಬೆಕ್ಕು ನಾಯಿ ಹಾಗೂ ಇತರೆ ಪ್ರಾಣಿಗಳಿಗೆ ಆಶ್ರಯದಾತೆಯಾಗಿ ಅವುಗಳಿಗೆ ಅಮ್ಮನೆನಿಸಿದ ಸುಧಾ ಅವರನ್ನ ನಾವಿಂದು ನಿಮಗೆ ಪರಿಚಯಿಸುತ್ತಿದ್ದೇವೆ. ಎಲ್ಲರೂ ಬಂದ್ಬಿಡ್ತಾರೆ, ಒಬ್ಬರು ಕರೆದ್ರೆ. ಸರ್, ನನ್ನ ಹೆಸರು ಸುಧಾ ಅಂತ. ಮದುವೆ ಆಗಿ 32 ವರ್ಷ ಆಯ್ತು. ಸುಧಾ ವೆಂಕಟೇಶ್ ಅಂತ. ನಮ್ಮ ಹಸ್ಬೆಂಡ್ ಹೆಸರು ವೆಂಕಟೇಶ್ ಅಂತ. ಸುಮಾರು ಚಿಕ್ಕ ವಯಸ್ಸಿಂದ ನಾನು ಪ್ರಾಣಿ ಜೊತೆಗೆ ಬೆಳೆದವಳು. ಬ್ಯಾಂಗ್ಳೂರು ನಾನು ನೇಟಿವ್ ಬಂದೆ ನನ್ನ ಮಗಳ ಎಜುಕೇಷನ್ ಕರ್ನಾಟಕದಲ್ಲಿ ಆಗಬೇಕು ಅಂತ. ಆವಾಗ ನನ್ನ ಮಗಳು ಒಂದು ಬೆಕ್ಕನ್ನು ತೊಗೊಂಬಂದು ನಾನು ತುಂಬ ಹೇಳಿದೆ, ತರಬೇಡಮ್ಮ, ಒಂದು ಪ್ರಾಣಿನ ಇಟ್ಕೊಂಡ್ಬಿಟ್ರೆ ಅದು ಅಫೆಕ್ಷನ್ ಬಂದ್ಬಿಡತ್ತೆ, ನಾವೆಲ್ಲ ಅನುಭವಿಸಿದ್ದೀವಿ, ಬೇಡ ಅಂದರೆ ಕೇಳಲಿಲ್ಲ. ಅವ್ರ ಅಪ್ಪನ ಪರ್ಮಿಷನ್ ಕೇಳಿ ಒಂದು ಬೆಕ್ಕು ತಂದು 4-5 ದಿವಸ ಬಿಟ್ಟು ಒಂದು ಬೆಕ್ಕನ್ನು ತಿರ್ಗಾ ಒಂದು ಬ್ಯಾಗಲ್ಲಿ ಹಾಕೊಂಬಂದ್ಲು. ನಾಯಿ ಕಚ್ತಾ ಇತ್ತು ಅಂತ. ಅದು ಫಸ್ಟ್ ಬೆಕ್ಕು ನಮ್ಮದು ಚಿಂಟು ಅಂತ. ಅದನ್ನೇ ರೆಸ್ಕ್ಯೂ ಮಾಡಿದ್ವಿ. ಅದಾದಮೇಲೆ ಅದ್ರ ಜೊತೆಗೆ ಇನ್ನೊಂದು ಬೆಕ್ಕು ಅಂತಂದ್ವಿ. ಅದೇನಾಯಿತು, ಅದು ಹಾಗೆ ಫಾಲೋ ಆಗೋಗ್ಬಿಟ್ಟು ಎಲ್ಲಿ ಏನು ಬೆಕ್ಕು ಏಟಾದರೂ, ಎಲ್ಲಿ ಏನು ಗಾಯ ಆದರೂ ರೋಡಲ್ಲಿ ಇಟ್ಕೊಂಬರೋದು, ರೆಸ್ಕ್ಯೂ ಮಾಡೋದು, ಅದನ್ನು ಟ್ರೀಟ್ಮೆಂಟ್ ಮಾಡೋದು, ಅಡಾಪ್ಷನ್ ಕೊಡೋದು, ಆ ಥರ ಶುರುವಾಯಿತು. ಬೆಂಗಳೂರಿನ ಬನಶಂಕರಿಯ 3ನೇ ಹಂತದ ಒಂದು ಬಾಡಿಗೆ ಮನೆಯಲ್ಲಿ ವಾಸವಾಗಿರುವ ಇವರು ತಮ್ಮ ಮನೆಯಲ್ಲಿಯೇ ಸುಮಾರು 60-ಕ್ಕೂ ಹೆಚ್ಚು ಅನೇಕ ಜಾತಿಯ ಬೆಕ್ಕುಗಳಿಗೆ, ನಾಯಿಗಳಿಗೆ ಆಶ್ರಯದಾತಿಯಾಗಿ ಅಮ್ಮನ ನೆನೆಸಿದ್ದಾರೆ. ಅಂದರೆ ಮೋಸ ಮಾಡಿಬಿಟ್ಬಿಟ್ಟು ಡಿಪ್ರೆಷನ್ ಹೋಗ್ಬಿಟ್ಟಿರೋದ್ರಿಂದ. ನಮ್ಮ ಮನೇಲಿ ಇವಾಗ 60+ ಅಡಲ್ಟ್ ಕ್ಯಾಟ್ಸ್ ಇದೆ, 15-20 ಕಿಟನ್ಸ್ ಇದೆ. ಮಿನಿಮಮ್ ಅಂತಂದ್ರು ಒಂದು 65-70 ಕ್ಯಾಟ್ಸ್ ಇದ್ದೇ ಇರುತ್ತೆ ದಿನ. ಏನಕ್ಕೆ ವೈರಲ್ ಆಗಿದೆಯಾ? ವೈರಲ್ ವಾಸಿ ಆಗಲ್ಲ. ವಾಸಿ ಆಗದೆ ಇರೋಂಥ ಕಾರ್ನಿಕ್ ಡಿಸೀಸ್. ನಮ್ಮ ಮನೇಲಿ ಒಂದು ಗಿನಿ ಪಿಗ್ ಇದೆ. ಯಾರು ಹಿಂಗೆ ಬಿಟ್ಬಿಟ್ಟೋದ್ರು ಸರ್ ಬೋರ್ಡಿಂಗ್ ಗೊತ್ತಾ? 5 ದಿವಸಕ್ಕೆ ಅಂತ ಬಿಟ್ಬಿಟ್ಟೋದ್ರು, ಇವಾಗ 5 ವರ್ಷ ಇದುವರೆ ತನಕ ಅವ್ರು ಬಂದಿಲ್ಲ. ಮನೇಲಿ 3 ನಾಯಿ ಇದೆ. ಶ್ರೀಮತಿ ಸುಧಾ ಅವರು ಪ್ರಾಣಿಗಳ ಬಗ್ಗೆ ಅತೀವವಾದ ಪ್ರೀತಿ ಉಳ್ಳವರಾಗಿದ್ದು ಅದರಲ್ಲೂ ಬೆಕ್ಕುಗಳ ಬಗ್ಗೆ ವಿಶೇಷ ಕಾಳಜಿ ಹೊಂದಿದ್ದಾರೆ. ನಾನು ಬೆಕ್ಕನ್ನ ಏನಕ್ಕೆ ಪರ್ಟಿಕ್ಯುಲರ್ಲಿ ಸೆಲೆಕ್ಟ್ ಮಾಡಿದೆ ಅಂದರೆ, ಕೆಲವರು ಅಪಶಕುನ ರೋಡ್ ಹತ್ರ ಬಂದರೆ ಗಾಡಿ ನಿಲ್ಲಿಸ್ತಾರೆ, ಬೆಕ್ಕು ಒಳ್ಳೇದಲ್ಲ ಅಂತಾರೆ, ಬೆಕ್ಕಿಗೆ ಹಾಲು ಕೊಡಲ್ಲ ಅಂತಾರೆ. ಅದನ್ನು ಒಂದು ಪ್ರಾಣಿ ಥರನೇ ನೋಡಲ್ಲ ಜನ. ಈ ಬೆಕ್ಕುಗಳ ಲಾಲನೆ ಪಾಲನೆಗೆ ಶ್ರೀಮತಿ ಸುಧಾ ಅವರು ಬಳಸುತ್ತಿರುವುದು ವೈಜ್ಞಾನಿಕ ವಿಧಾನವನ್ನು. ಜೊತೆಗೆ ಇವರಿಗೆ ಅನೇಕ ಖರ್ಚು ವೆಚ್ಚಗಳು ತಗಲುತ್ತಿವೆ. ಹಾಲು, ಮೊಸರು, ಪನ್ನೀರು, ಚೀಸು, ಜೊತೆಗೆ ವೆಟ್ ಫುಡ್ಡು, ಡ್ರೈ ಫುಡ್ಡು, ಸಂಜೆ ಹೊತ್ತು ಮಿಲ್ಕಿ ಸ್ಟಿಕ್ ಅಂತ ಸ್ನ್ಯಾಕ್ಸು ಎಲ್ಲ ಕೊಡ್ತೀನಿ. ಊಟದಲ್ಲೂ ಬೇಕಾದಷ್ಟು ಥರ ಬರುತ್ತೆ. ಶೀಬಾ, ವಿಸ್ಕಾಸು, ಮಿಯಾವು, ರಾಯಲ್ ಕ್ಯಾನನ್ ಅಂತೆಲ್ಲ ಅದೆಲ್ಲ ಮಾಡ್ತೀವಿ. ಪೆಡಿಗ್ರಿ ನಾಯಿದಿದ್ದು ವೆಟ್ ಪೌಚು, ಕೆಲವು ಕಿಟನ್ಸ್ ಕೊಡ್ತೀವಿ ಅದು ಲೂಸ್ ಮೋಷನ್ ಆಗಲ್ಲ ಅಂತ. ಶೀಬಾ, ಆಮೇಲೆ ಇದು ಓಷನ್ ಫಿಶ್ ಅಂತ ಬರುತ್ತೆ ವಿಸ್ಕಾಸಲ್ಲಿ, ಆಮೇಲೆ ಇದು ರಾಯಲ್ ಕ್ಯಾನನ್ನು ವಿಸ್ಕಾಸು, ಚಿಕನ್ ಗ್ರೇವಿ, ಟ್ಯೂನಾ ಜೆಲ್ಲಿ, ಸಾಲ್ಮನ್. ಕ್ಲೀನಿಂಗ್ ಎಲ್ಲ ಡೆಟಾಲು ಫೆನಾಲು ಬೇಕೇ ಬೇಕು. ತಿಂಗಳಿಗೆ ಏನಿಲ್ಲ ಅಂದ್ರೂ ಒಂದು 25-30 ಲೀಟ್ರ್ ಫೆನಾಲು ಡೆಟಾಲು ಬೇಕು. ಅದಕ್ಕೆಲ್ಲ ಲೀಟರ್ ಟ್ರೈನ್ ಮಾಡೋಕ್ಕೆ ಟ್ರೇಸ್ ಇಟ್ಟಿದ್ದೀವಿ. ಟ್ರೇಸ್ ಒಳಗೆ ನ್ಯೂಸ್ ಪೇಪರ್ಸ್ ಹಾಕಿ. ಸೊ ನ್ಯೂಸ್ ಪೇಪರ್ಸ್ ಎಷ್ಟಿದ್ರೂ ಬೇಕು. ಕೇಜ್ಗಳಲ್ಲಿ ಕೆಲವು ರೆಸ್ಕ್ಯೂ ಕ್ಯಾಟ್ಸ್ ಎಲ್ಲ ಹಾಕ್ತೀವಿ, ಅದಕ್ಕೆ ವ್ಯಾಕ್ಸಿನೇಷನ್ ಆಗಿರಲ್ಲ. ಇಮಿಡಿಯೇಟ್ ಆಗಿ ಎಲ್ಲಾದ್ರ ಜೊತೆ ಬಿಟ್ಟರೆ ಅದಕ್ಕೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಏನಿಲ್ಲ ಅಂದ್ರೂ ಒಂದೊಂದು ಕೆಜಿ ಚಿಕ್ಕದು ದೊಡ್ಡದು ಅಂತ ಹೋದ್ರೆ 3,000-4,000, 5,000. ಆಮೇಲೆ ಬೆಕ್ಕನ್ನೆಲ್ಲ ಹಾಸ್ಪಿಟ್ಲ್ ಕರ್ಕೊಂಡೋಗ್ಬೇಕಂದ್ರೆ ಬುಟ್ಟಿಗಳು ಬೇಕು. 400 ರೂಪಾಯಿ ಒಂದು ಬುಟ್ಟಿ. ಅವ್ರಿಗೆ ಸ್ನಾನ ಮಾಡ್ಸೋಕ್ಕೆ ಒಳ್ಳೆ ಶಾಂಪು. ಮಾಡಿ ಬಲ್ಲಿಗೆ ಒಚ್ಕೊಂಡು ಕ್ಲೀನಾಗಿ ಡಚ್ ಮಾಡ್ಕೊಂಡು ಅಲ್ಲಿ ಕಾಲ್ ತೋರ್ಸು. ನಾವಂತ ಇದ್ದ ಶಾಂಪು ಯೂಸ್ ಮಾಡಿದ್ರೆ ಫರ್ ಎಲ್ಲ ಶೆಡ್ ಆಗಕ್ಕೆ ಶುರು ಆಗುತ್ತೆ. ನಮ್ಮ ಇವಾಗ ಈರೋ ಪಾಪ್ಯುಲೇಷನ್ಗೆ ನಾವು ಸುಮಾರು ಒಂದು 70,000 ಖರ್ಚು ಮಾಡ್ತಾ ಇದೀವಿ ಬರೀ ಫುಡ್ಗೆ. ಸರ್, ಒಂದು ಬೆಕ್ಕಿಗೆ ನಾವು ಕರೆಕ್ಟಾಗಿ ಎಲ್ಲ 3 ಹೊತ್ತು ಊಟ ಗೀಟ ಎಲ್ಲ ನೋಡಬೇಕು ಅಂದರೆ 1,000 ರೂಪಾಯಿ ಖರ್ಚು ಬರ್ತದೆ. ಆಮೇಲೆ ಡೈಲಿ ಇದು ಫೆನಾಯ್ಲು, ಡೆಟಾಲು, ಅದರದ್ದು ಶಾಂಪು, ಗೀಪು, ಅದ್ರ ಮಾತ್ರೆಗಳು, ಮೆಡಿಸನ್ಸು
ಎಲ್ಲ ಸೇರಿದ್ರೆ ಹೆಚ್ಚು ಕಮ್ಮಿ ಒಂದು ತಿಂಗಳಿಗೆ ಏನಿಲ್ಲ ಅಂದ್ರೂ ಅಷ್ಟಕ್ಕೂ ಸೇರಿ ಎಲ್ಲ ಒಂದು 90,000 ಬರುತ್ತೆ ಸರ್. ಇಷ್ಟು ನಿಸ್ವಾರ್ಥ ಮನಸ್ಸಿನಿಂದ ಅನಾಥ ಪ್ರಾಣಿಗಳಿಗೆ ಆಶ್ರಯ ಕೊಟ್ಟು ಅವುಗಳಿಗೆ ಸೇವೆ ಮಾಡುತ್ತಿರುವ ಶ್ರೀಮತಿ ಸುಧಾ ಅವರಿಗೆ ನೆರೆಹೊರೆಯವರು ಹಾಗೂ ನಮ್ಮ ನಾಗರಿಕ ಸಮಾಜ ಸಹಾಯ ಮಾಡುವುದನ್ನು ಬಿಟ್ಟು ಅವರಿಗೆ ನಿರಂತರ ತೊಂದರೆಗಳನ್ನು ಕೊಡುತ್ತಿರುವುದು ಎಷ್ಟು ಅಸಹ್ಯಕಾರಿ. ಮೆಂಟಲ್ ಚಾಲೆಂಜ್ ಅಂತ ಕೇಳಕ್ ಬಂದ್ರೆ ನಮ್ಮ ರಿಲೇಟಿವ್ಸ್ ಮನೆಗೆ ಬರಲ್ಲ, ಪ್ರಾಣಿಗಳಿದೆ ಅಂತಂತಾರೆ, ಆಮೇಲೆ ಫ್ರೆಂಡ್ಸ್ ನಿನ್ನ ಹತ್ರ ಬಂದ್ರೆ ಬೆಕ್ವಾಸನೆ ನಾಯ್ವಾಸನೆ ಅಂತಂತಾರೆ. ನಾನೇ ಫೇಸ್ ಮಾಡಿದೀನಿ. ನೇಬರ್ಸ್ ಬಂದ್ರೆ ಇನ್ನ ನಿಮ್ ಮನೇಲಿ ಪ್ರಾಣಿಗಳು ಸಾಕ್ತೀರಾ, ನಮ್ ಪ್ರಾಣಿಗಳಂದ್ರೆ ಆಗಲ್ಲ ಅಂತಂತಾರೆ. ಇವಾಗ್ಲೇ ನಾವು ಕರೆಂಟ್ ಮನೆ ಯಾವ ಮನೇಲಿ ಇದೀವೋ ಅಲ್ಲೇ ಅಕ್ಕಪಕ್ಕ ನೇಬರ್ಸ್ಗಳೆಲ್ಲ ತುಂಬಾ ಹಿಂಸೆ ಕೊಟ್ಟಿದ್ದಾರೆ ನಮ್ಗೆ. ನಮ್ಮ ಮನೆ ಒಳಗೆಲ್ಲ ಪಟಾಕಿ ಎಲ್ಲ ಎಸ್ದಿದ್ದಾರೆ, ನಮ್ಗೆ ಬೆಕ್ಕುಗಳೆಲ್ಲ ತೀರೋಗಿದೆ. ಮಧುಸೂದನ್ ಅಂತ ಹೆಸರು, ತುಂಬಾ ಒಳ್ಳೆಯವರು, ಅವರೇ ಬಾಡಿಗೆ ಕೊಟ್ಟರು. ಬಟ್ ಏನು ಅಂದ್ರೆ ಓನರ್ ಎಲ್ಲರೂ ಒಳ್ಳೆಯವರೇ, ಅಕ್ಕಪಕ್ಕದವರೇ ಗಲಾಟೆ. ಏನು ತೊಂದರೆ ಆಗುತ್ತೆ ಅಕ್ಕಪಕ್ಕದವ್ರು? ಅದೇ ಅವರೆಲ್ಲ ಇವಾಗ ಅದೇ ಕಂಪ್ಲೇಂಟ್ ಕೊಟ್ಟು ನೀವು ಬೆಕ್ಕನ್ನು ಇಟ್ಕೋಬಾರ್ದು, ಅದಕ್ಕೆ ಗಾಳಿ ಇಲ್ಲಿ ಬರಬಾರ್ದು, ನಾವು ಆಚೆ ಕಡೆ ಗಿಡಕ್ಕೆ ನೀರು ಹಾಕ್ತೀವಿ, ಆಚೆ ನಮ್ಮ ಬೆಕ್ಕು ಯಾರು ಇಲ್ಲ, ಒಳಗಡೆ ನಾವು ಫ್ಯಾಬ್ರಿಕೇಶನ್ ಮಾಡಿರೋದು. ಆ ಗಿಡದ ನೀರು ಹೋದರೆ ಆ ನೀರು ಮೇಲೆ ತುಳಿದ್ಬಿಟ್ಟು ಅವ್ರ ಕಾಲು ಕೊಳ್ತೋಗಿ 1.5 ಲಕ್ಷ ಖರ್ಚು ಮಾಡಿದ್ರು. ನೀವು ಬಿಲೀವ್ ಮಾಡ್ತಿರೋವಿಲ್ಲ. ಆಮೇಲೆ ಆಚೆ ಕಡೆ ಯಾರು ಬಂದ್ರು ನಾವು ಬೆಕ್ಕನ ಆಪರೇಷನ್ ಕಳಿಸ್ತಾ ಇರ್ತೀವಿ, ವ್ಯಾಕ್ಸಿನೇಷನ್ ಕಳಿಸ್ತಾ ಇರ್ತೀವಿ, ಬರ್ತಾ ಇರುತ್ತೆ ಹೋಗ್ತಾ ಇರ್ತೀವಿ, ಮಾರಾಟ ಮಾಡ್ತಾರೆ, ಬುಟ್ಟಿಲಿ ಕಳಿಸ್ತಾರೆ, ಬುಟ್ಟಿಲಿ ಇನ್ನು ಬೆಕ್ಕದ ಹೆಂಗೆ ಸರ್ ತೊಗೊಂಡೋಗೋದು, ಇನ್ನು ಬೆಕ್ಕಗೆ ಏನು ಎಕ್ವಿಪ್ಮೆಂಟ್ ಇರೋದು ತೊಗೊಂಡೋಗ್ತೀವಿ, ಬುಟ್ಟಿಲೇ ಕಳ್ದು. ನಾನು ಹೇಳಿದೆ ನೀವು ಯಾರನ್ನ 4 ಜನ ನಿಲ್ಸ್ಕೊಂಡು ಕೇಳಿ, ಸುಧಾ ಅವರು ಮಾರಾಟ ಮಾಡ್ತಾ ಇದ್ದಾರೆ, ಹೋಗಲಿ 1,00,000 ತೊಗೊಳ್ತಾರೆ. ಆ ಥರ ಬ್ರೀಡಿಂಗ್ ರೂಲ್ಸು ನಮ್ಗೆ ಗೊತ್ತು, ಆ ಥರ ಮಾಡಲೇಬೇಕು ಅಂದರೆ ನಾನು ಲೈಸೆನ್ಸ್ ತೊಗೊಂಡೇ ಮಾಡ್ತೀನಿ, ನಾನೇ ಬ್ರೀಡಿಂಗ್ ವಿರುದ್ಧ. ತೋರಿಸಿ ಮೇಡಮ್. ಎಲ್ಲ ಇಲ್ಲ ಸರ್, ಆಪ್ರೇಷನ್ ಹೆಣ್ಣು ಬೇಕಾಗಿರಬೇಕ ಈ ಪೋಷನ್. ಪ್ರಾಣಿಗಳನ್ನು ಸಾಕುವುದು ಅಥವಾ ಪ್ರಾಣಿ ಪ್ರಿಯತೆ ಫ್ಯಾಷನ್ ಆಗುತ್ತಿರುವ ಈ ಸಂದರ್ಭದಲ್ಲಿ ತಮ್ಮ ಮನೆಗಳಲ್ಲಿರುವ ಒಂದೋ ಎರಡೋ ಬೆಕ್ಕು ಅಥವಾ ನಾಯಿಗಳನ್ನು ಸಾಕಲು ಹೆಣಗುತ್ತಿರುವ ನಮ್ಮ ಜನಗಳ ಮಧ್ಯೆ ತಮ್ಮ ಬದುಕಿನ ಜೊತೆಗೆ ಸುಮಾರು 60 ಹೆಚ್ಚಿನ ಬೆಕ್ಕುಗಳು ನಾಯಿಗಳನ್ನು ಸಾಕುತ್ತಿರುವ ಈ ತಾಯಿ ನಿಜಕ್ಕೂ ಮಾದರಿ ಎನಿಸಿದ್ದಾರೆ. ನನ್ನ ಕೈಯೆಲ್ಲ ಮಾಡಿಸಿದೆ, ರೆಸ್ಕ್ಯೂ ಮಾಡುವಾಗ ಈ ತಾಯಿ ಮಗಳ ಜೋಡಿಗೆ ಉದಾರವಾದ ಆರ್ಥಿಕ ಸಹಾಯ ಮಾಡಿ ಅವರ ಈ ಸೇವೆ ಇನ್ನೂ ಮುಂದುವರಿಯುವಂತೆ ಮತ್ತಷ್ಟು ಹೆಚ್ಚಾಗುವಂತೆ ಮಾಡುವುದರಲ್ಲಿ ನಾವು ಪಾಲ್ಗೊಳ್ಳೋಣ. ನನ್ನ ಜನರಲ್ಲಿ ಇಷ್ಟೇ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ನನ್ನ ಶೆಲ್ಟರ್ ಮಾಡೋಕ್ಕೆ, ನನ್ನ ಬೆಕ್ಕುಗಳ ಊಟಗಳಿಗೆ, ನನ್ನ ಮಕ್ಕಳ ಥರ ನೋಡ್ಕೊಂಬಿಟ್ಟಿದ್ದೀನಿ. ಅದಕ್ಕೆ ಜನಗಳು ಸಹಾಯ ಮಾಡಿದ್ರೆ ಮುಂದೆ ಇನ್ನೂ 100 ಜೀವಗಳನ್ನ ಉಳಿಸ್ಬೋದು, 100 ಜೀವಗಳನ್ನ ರೆಸ್ಕ್ಯೂ ಮಾಡಬಹುದು. ಇವಾಗ ಸದ್ಯಕ್ಕೆ ನಾವು ಬಾಡಿಗೆ ಮನೇಲಿ ಇದೀವಿ, ತುಂಬಾ ಜಾಸ್ತಿ ಪಾಪ್ಯುಲೇಷನ್ ಜಾಸ್ತಿ ಆಗ್ಬಿಟ್ರು ನಮ್ಗೆ ನಮ್ಮ ಮನೇಲಿ ಇಟ್ಕೊಳ್ಳೋಕೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನಮ್ಮ ಮನೆ ಪಕ್ಕದಲ್ಲಿ ಒಂದು ಶೆಲ್ಟರ್ ಮಾಡಬೇಕು ಅಂತಿದ್ದೀವಿ. ನನಗೆ ನಂದು ಸ್ವಂತ ಜಾಗ ಅಂತ ಇದೆ, ಮುದ್ದನಹಳ್ಳಿಲೂ ಇದೆ, ದೇವನಹಳ್ಳಿಲೂ ಇದೆ, ಎಲ್ಲಿ ಬೇಕಾದ್ರೆ ನನ್ನ ಲ್ಯಾಂಡಲ್ಲಿ ನಾನು ಶೆಲ್ಟರ್ ಮಾಡ್ಬೋದು, ನನಗೆ ಯಾರ್ದು ಇದು ಬೇಡ. ನನಗೆ ಅದಕ್ಕೆ ಸ್ವಲ್ಪ ಅವ್ರ ಫಂಡಿಂಗಲ್ಲಿ ಹೆಲ್ಪ್ ಮಾಡಿಕೊಟ್ರೆ ಪ್ರಾಣಿಗಳಿಗೆ ಯಾವ ಥರ ಬೇಕು, ಅಕ್ಕಪಕ್ಕದವ್ರಿಗೆ ತೊಂದರೆ ಆಗ್ದಿರಾ, ಬೆಕ್ಕು ನಾವು ಹಿಂಗೆ ಇಟ್ಕೋಬೋದು, ಅದಕ್ಕೆಲ್ಲ ಮಾಡ್ಕೊಂಡು ಅನುಕೂಲವಾಗಿ ನಾವು ಶೆಲ್ಟರ್ ಮಾಡ್ಕೊಂಡ್ರೆ ಬೆಕ್ಕಿಗೆ ಒಂಚೂರು ತೊಂದರೆ ಆಗಲ್ಲ ಸರ್, ಎಷ್ಟೋ ಲೈಫ್ನ ಸೇವ್ ಮಾಡ್ಬೋದು. ಶ್ರೀಮತಿ ಸುಧಾ ಅವರಿಗೆ ಸಹಾಯ ಮಾಡಲು ಇಚ್ಛಿಸುವವರು ಅವರನ್ನು ಸಂಪರ್ಕಿಸಬೇಕಾದ ಸಂಖ್ಯೆ ಇಲ್ಲಿದೆ. ಅವರ ಬ್ಯಾಂಕ್ ಖಾತೆ ವಿವರಗಳು ಹೀಗಿವೆ. ಡೊನೇಷನ್ಸ್ ಬೇಕಾಗುತ್ತೆ, ನಮ್ಗೆ ಅದು ಪರ್ಫೆಕ್ಟ್ ಪ್ಲಾನ್ ಇದೆ, ಯಾವ ಥರ ಆಗಬೇಕು ಶೆಲ್ಟರು, ಯಾವ ಥರ ಸಪ್ರೇಟ್ ಸಪ್ರೇಟಾಗಿ ಮಾಡಬೇಕು, ಕಾಯಿಲೆ ಇರೋ ಬೆಕ್ಕಿಗೆ, ಕಾಯಿಲೆ ಇದಿರೋ ಬೆಕ್ಕಿಗೆ, ಹೆಲ್ದಿಯಾಗಿರೋದಕ್ಕೆಲ್ಲ, ಒಂದೊಂದು ಫ್ಲೋರ್ ಯಾವ ಥರ ಮಾಡಬೇಕು, ಬೈಫಕೇಟ್ ಹೆಂಗೆ ಮಾಡಬೇಕು, ಎಲ್ಲ ಪ್ಲಾನ್ಸ್ ಇದೆ. ದಯವಿಟ್ಟು ಮುಂದಕ್ಕೆ ಬನ್ನಿ, ನಮ್ಗೆ ಹೆಲ್ಪ್ ಮಾಡಿ. ಆ ಹೆಲ್ಪ್ ಬಂದರೆ ನಮ್ಮ ತಾಯಿ ಮೇಲೆ ತುಂಬ ಕಾನ್ಫಿಡೆನ್ಸ್ ಇದೆ, ಅವ್ರು ತುಂಬ ಮುಂದಕ್ಕೆ ಎಲ್ಲದಕ್ಕೂ ಎಲ್ಲರಿಗೂ ಒಳ್ಳೇದು ಮಾಡ್ತಾರೆ, ಎಲ್ಲ ಆ್ಯನಿಮಲ್ಸ್ನು ಸಪೋರ್ಟ್ ಮಾಡ್ತಾರೆ. ಆಗ ಹೆಲ್ಪ್ ಬೇಕಷ್ಟೇ, ಆ ಹೆಲ್ಪ್ಗೋಸ್ಕರ ನಾವು ತುಂಬ ಮಾತಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ನಿಮ್ದು ಏನಾರು ಆ್ಯನಿಮಲ್ಸ್ ಪ್ರಾಬ್ಲಮ್ ಇದ್ದರೆ ನೀವು ನನ್ನ ಹತ್ರ ಕಾಂಟ್ಯಾಕ್ಟ್ ಮಾಡಿ. ಇದು 24/7 ಸುಧಾ ಶೆಲ್ಟರ್ ಹೋಮ್ ಅಂತ, ನೀವು ಅರ್ಧರಾತ್ರಿ ಫೋನ್ ಮಾಡಿದ್ರು ನಾನು ಇವಾಗ ಅಟೆಂಡ್ ಮಾಡ್ತಾ ಇದ್ದೀನಿ, ನನ್ನ ಕೈಲಾಗೋ ತನಕ ಖಂಡಿತ ಹೆಲ್ಪ್ ಮಾಡ್ತೀನಿ, ನೀವು ಏನೇ ತೊಂದರೆ ಇದ್ರೂ ಹೇಳ್ಬೋದು. ಆದರೆ ಪ್ರಾಣಿಗಳಿಗೆ ಹಾಕೋ ಊಟ ಮಾತ್ರ ಖಂಡಿತ ಜನ ಕಿತ್ಕೋಕೂಡುದು. ಶ್ರೀಮತಿ ಸುಧಾ ಹಾಗೂ ಅವರ ಮಗಳ ಈ ನಿಸ್ವಾರ್ಥ ಸೇವೆಗೆ ನಮ್ಮ ಹ್ಯಾಟ್ಸ್ ಆಫ್. ಫೋನ್ ಮಾಡಲ್ಲ ನೋಡು, ಫೋನ್ ಮಾಡಲ್ಲ ನೋಡು, ಪಂಡ ಅಮ್ಮ ಇದೆ ತಾನೆ, ಅಮ್ಮ ಇದೆ ತಾನೆ, ಫೋನ್ ಮಾಡು. ಸುಮ್ಮನೆ ಶೂಟಿಂಗ್ ಮಾಡ್ತಾ ಇದ್ದಾರೆ, ಫೋಟೋ ತೆಗಿತಾರೆ.